ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯಲ್ಲಿ ಕೂಡ ಗೊಂದಲ ಇದೆ ನಳಿನ್ ಕುಮಾರ್ ಕಟೀಲ್ ಅವರು ಏನು ಮಾಡೋರೆ ಅಂತ ಸಾಕಷ್ಟು ಸಲ ಪ್ರಶ್ನೆಗಳು ಉದ್ಭವಿಸುತ್ತೆ ಅದನ್ನು ಬಿ ಜೆ ಪಿ ಅವರು ಡಿಸೈಡ್ ಮಾಡ್ಕತ್ತಾರೆ ಸಿದ್ದರಾಮಯ್ಯ ಇತ್ತೀಚೆಗಷ್ಟೇ ರೇಗಿಸ್ತಾಯಿದ್ರು ನಳಿನ್ ಕುಮಾರ್ ಕಟೀಲ್ಗೆ ಯಾಕೆ ಓಟ್ ಹಾಕಬೇಕು ಅಂತ ರಾಜ್ಯಾಧ್ಯಕ್ಷರಾಗಿ ಕೂಡ ಫ್ಲಾಪು ಸಂಸದರಾಗಿ ಕೂಡ ಫ್ಲಾಪು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಬಿಜೆಪಿ ಅಂದ್ರೆ ನಳಿನ್ ಕುಮಾರ್ ಕಟೀಲೋ ನವೀನ್ ಕುಮಾರ್ ಕಟೀಲೋ ಇನ್ಯಾರೋ ಬಿಜೆಪಿ ಹಿಂದುತ್ವ ಒಂದು ಕಡೆ ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡ್ಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಪಿಯನ್ನು ಎದುರಿಸುವಂತ ಕಾಂಗ್ರೆಸ್ನ ಸೂಕ್ತ ಅಭ್ಯರ್ಥಿ ಯಾರು ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ ರಮಾನಾಥ್ ರೈ ಅವರು ನನಗೆ ಬೇಕು ನನಗೆ ಬೇಕು ಅಂತ ಏನೋ ಹೇಳ್ತಾ ಅವರಂತೆ ಆದ್ರೆ ಪಾರ್ಟಿ ಅಷ್ಟಾಗಿ ಇಂಟ್ರೆಸ್ಟ್ ಇದ್ದಂಗಿಲ್ಲ ಬಿ ಕೆ ಹರಿಪ್ರಸಾದ್ ಅವರು ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ಆದರೆ ಅವ್ರಿಗೆ ಟಿಕೆಟ್ ಕೊಡ್ತಾರ ಗೊತ್ತಿಲ್ಲ ಆ ನಂತರದಲ್ಲಿ ಕೇಳ್ಬರ್ತಿರುವಂತಹ ಹೆಸರು ವಿನಯ್ ಕುಮಾರ್ ಸೊರಕೆ ಪದ್ಮರಾಜ್ ಹಾಗೆ ರಕ್ಷಿತ್ ಶಿವರಾಮ್ ಎಸ್ ಈ ಮೂವರ ನಡುವೆ ನೇರ ಹಣಾಣಿ ಅಂದರೆ ಟ್ರಯಾಂಗಲ್ ಫೈಟ್ ನಡೆದೇ ನಡೆಯುತ್ತೆ ಅನ್ನೋ ಲೆಕ್ಕಾಚಾರ ಆದರೆ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತ ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಚರ್ಚೆಗೆ ಬಂದಾಗ ವಿನಯ್ ಕುಮಾರ್ ಸೊರಕೆ ವಿಚಾರದಲ್ಲಿ ಪಕ್ಷಕ್ಕೆ ಆಸಕ್ತಿ ಇದೆ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಅಷ್ಟಾಗಿ ಆಸಕ್ತಿ ಇತ್ತಂತೆ ಕಾಣಿಸ್ತಾ ಇಲ್ಲ ಅನ್ನೋ ಚರ್ಚೆಗಳು ಆದರೆ ಪದ್ಮರಾಜ್ ಈ ಹಿಂದೆ ಟಿಕೆಟ್ ಕೊಟ್ಟಿದ್ರೆ ವಿಧಾನಸಭೆಯಲ್ಲೇ ರಿಸಲ್ಟ್ ಮಾಡ್ಕತಾ ಇದ್ರು ಅವರಿಗೆ ಕೊಡಲಿಲ್ಲ ಬಿಲ್ಲವ ಸಮುದಾಯದ ಪ್ರಮುಖ ಮುಖಂಡ ಎಲೆಕ್ಷನ್ ಮಾಡಕ್ಕೆ ಏನು ಬೇಕು ಎಲ್ಲವೂ ಕಲೆಗಾರಿಕೆ ಅವರಿಗೆ ಗೊತ್ತಿದೆ ಆದರೆ ಡೀಸೆಂಟ್ ಪಾಲಿಟಿಷಿಯನ್ ಅಲ್ಲ ಅವರು ಅಂಥವ್ರು ಪಾಲಿಟಿಕ್ಸಿಗೆ ಬಂದರೆ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂತ ಕಾಂಗ್ರೆಸ್ ಸಮಾವೇಶಕ್ಕೂ ಮೊದಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಅವರ ಜೊತೆ ಮಾತುಕತೆಯನ್ನು ನಡೆಸಿ ಶುರಾಜ್ ಕೇಳಿ ಕೆಲಸನ ಅಂತ ಹೇಳೋರೆ ಅನ್ನೋ ಮಾಹಿತಿ ಕೂಡ ಇದೆ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರೇ ಎಸ್ ಪದ್ಮರಾಜಿಗೆ ನಾವು ಅವಕಾಶವನ್ನ ಕೊಡಬೇಕು ಜೆಂಟಲ್ ಮ್ಯಾನ್ ಬಿಲ್ಲವ ಸಮುದಾಯ ಜಾತ್ಯಾತೀತವಾಗಿ ಎಲ್ಲರೂ ಒಪ್ಪುವಂಥ ಮನುಷ್ಯ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ ಆದರೆ ಇದರ ಜೊತೆಯಲ್ಲೇ ಬಿ ಕೆ ಹರಿಪ್ರಸಾದ್ ಅವರು ನನಗೆ ಕೊಡ್ತೀರಾ ಕೊಡಿ ಇಲ್ಲ ರಕ್ಷಿತ್ ಶಿವರಾಮಿಗೆ ನೋಡಿ ಬೆಳ್ತಂಗಡಿಯಲ್ಲಿ ಸೋತಿರೋ ಅನುಕಂಪ ಇದೆ ಮಂಗಳೂರಲ್ಲಿ ನಡೆದಿರೋ ಕಾಂಗ್ರೆಸ್ ಸಮಾವೇಶದಲ್ಲಿ ಊ ಆ ಅಂತ ಜೋರಾಗಿ ಚರ್ಚೆಗಳು ಭಾಷಣಗಳು ಅಬ್ಬರ ಎಲ್ಲ ಇತ್ತು ಒಂದು ಕಡೆ ವಿನಯ್ ಕುಮಾರ್ ಸ್ವರ್ಕೆ ಜನ ಸೇರಿಸೋದು ಸಾಲು ಸಾಲು ಕಾರ್ಯಗಳು ಇನ್ನೊಂದು ಕಡೆ ಪದ್ಮರಾಜ ಅವರನ್ನು ಬೆಂಬಲಿಸಿ ಒಂದಷ್ಟು ಕಾರ್ಯಕರ್ತರು ಇನ್ನೊಂದು ಕಡೆ ರಕ್ಷಿತ್ ಶಿವರಾಮ್ ಅವರು ಜನ ಜನ ಸೇರಿಸೋದು ಹೀಗಾಗಿ ಸೊರಕೆ ವರ್ಸಸ್ ಪದ್ಮರಾಜ್ ವರ್ಸಸ್ ಪದ್ಮರಾಜ್ ವರ್ಸಸ್ ರಕ್ಷಿತ್ ಶಿವರಾಮ್ ಇಬ್ರು ಬಿಲ್ಲವ ಸಮುದಾಯದವರೇ ಹೀಗಾಗಿ ಯಾರಿಗೆ ಮಂಗಳೂರಿನ ಕೈ ಟಿಕೆಟ್ ಇದು ಸಾಕಷ್ಟು ಚರ್ಚೆ ಆಗ್ತಿರುವಂತ ವಿಚಾರ ಎಸ್ ವೀಕ್ಷಕ್ರೆ ರಮಾನಾತ್ರಯಿ ಇಫ್ತಿಕಾರ ಯುಟಿಕಾದರವ್ರ ಸಹೋದರರು ಆಮೇಲೆ ಬಿ ಕೆ ಹರಿಪ್ರಸಾದು ಎಲ್ಲರೂ ಇದ್ದಾರೆ ಅವ್ರನ್ನೆಲ್ಲ ನೋಡಿದ್ರೆ ಹೊಸ ಅಂತ ಅವಕಾಶ ಕೊಡಿ ಬೆಳತಂಗಡಿಲಿ ಸೋತಿದ್ರು ರಕ್ಷಿತ್ ಶಿವರಾಮ್ ಎಸ್ ಯಂಗ್ಸ್ಟರು ಅರೆ ಅವರ ಚುನಾವಣೆಯನ್ನು ನೋಡಾಯಿತು ಪದ್ಮರಾಜ್ ಅವರ ಚುನಾವಣೆಯನ್ನು ನೋಡಿಲ್ಲ ಸ್ವರಕ್ಕೆ ಅವರ ಎಲೆಕ್ಷನ್ ನೋಡಾಗಿದೆ ಪದ್ಮರಾಜ್ಗೆ ಅವಕಾಶ ಕೊಡಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ ಪಾರ್ಟಿಗೆ ಬಿಟ್ಟ ವಿಚಾರ ವೀಕ್ಷಕರ ನಿಮ್ಮ ಪ್ರಕಾರ ನಿಮ್ಮ ಸಂಸದರು ಯಾರಾಗಬೇಕು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಜನ ಹೇಳಬೇಕು ಬೆಳತಂಗಡಿ ಮೋಡುಬಿದ್ರೆ ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಮಂಗಳೂರು ಸಿಟಿ ಬಂಟ್ವಾಳ ಪುತ್ತೂರು ಸುಳ್ಯ ಇಲ್ಲಿ ಜನ ತಾನೇ ವೋಟ್ ಹಾಕತ್ತೆ ನೀವುಗಳೇ ಹೇಳ್ಬೇಕು ನಿಮ್ಮ ಸಂಸದರು ಯಾರಾಗಬೇಕಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು